ಭಾಳ ವರ್ಷದ ಮೇಲೆ ನಮ್ಮ ಬಿ ಕೆ ಮಾಡೆಲ್ ಶಾಲೆ ನೋಡ್ಕೊಂಡು ಬಂದಂಗೆ ಆತಲ್ಲ, ಬರೀ ಇಷ್ಟ ನೋಡಿದ್ರೆ ಹೆಂಗೆ, ಇನ್ನೂ ಭಾಳ ನೋಡೋದೈತೆ, ಬರ್ರಿ ತೋರಿಸ್ತೇನೆ. ಇದು ಬೆಳಗಾವಿಯ ಬಿ ಕೆ ಮಾಡೆಲ್ ಪ್ರೌಢಶಾಲೆ. ಸಾವಿರಾರು ವಿದ್ಯಾರ್ಥಿಗಳ ಬದುಕನ್ನು ಸಾರ್ಥಕವಾಗಿ ರೂಪಿಸಿದ ಶಾಲೆ ಬಿ ಕೆ ಎಂ ಎಚ್ ಎಸ್. ಹಳೆಯ ವಿದ್ಯಾರ್ಥಿಗಳ ಪಾಲಿಗೆ ಇಂದಿಗೂ ಒಂದು ಅವಿಸ್ಮರಣೀಯ ಹಾಗೂ ಸುಮಧುರ ನೆನಪು. ವಿದ್ಯಾರ್ಥಿಗಳನ್ನು ತಿದ್ದಿ ತೀಡಿ ಶಾಲಾ ಪ್ರಾರ್ಥನೆಯಲ್ಲಿ ಹೇಳಿದಂತೆ, ಶಾರೀರಿಕ ಬಲ ತಥಾ ಬುದ್ಧಿಬಲ ಔರ್ ಕಲಾಬಲ ಪಾಯೆಂಗೆ, ಇದನ್ನು ಅಕ್ಷರಶಃ ವಾಸ್ತವವನ್ನಾಗಿಸಿದ ವಿದ್ಯಾಲಯ. ಇಲ್ಲಿ ನಾಲ್ಕು ಗೋಡೆಗಳ ಮಧ್ಯೆ ಕೇವಲ ಪುಸ್ತಕದ ಪಾಠಗಳನ್ನು ಮಾಡಲಾಗಿಲ್ಲ, ಬದಲಾಗಿ ಬದುಕಿನ ಪಾಠಗಳನ್ನು ಮಾಡಲಾಗಿದೆ. ಮೈದಾನದಲ್ಲಿ ಕೇವಲ ಕ್ರೀಡೆಯನ್ನು ಹೇಳಿಕೊಟ್ಟಿಲ್ಲ, ಬದುಕಿನಲ್ಲಿ ಸೋತಾಗ ಪುಟಿದೇಳುವುದನ್ನು ಹೇಳಿಕೊಡಲಾಗಿದೆ. ಶಾಲೆಯ ಕಾರಿಡಾರ್ಗಳು ತಮಾಷೆ, ತರಲೆ, ಹುಡುಗಾಟಿಕೆಗೆ ಮಾತ್ರ ಸೀಮಿತವಾಗದೆ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರ ನಡುವಿನ ಅರ್ಥಪೂರ್ಣ ಪ್ರಶ್ನೋತ್ತರಗಳಿಗೆ ಸಾಕ್ಷಿಯಾಗಿವೆ. ಇಂತಹ ಭವ್ಯ ಶಾಲೆಯ ಶುಭಾರಂಭವಾಗಿದ್ದು 20ನೇ ಶತಮಾನದ ಆರಂಭದಲ್ಲಿ, ಆಗಿನ್ನೂ ಬ್ರಿಟಿಷ್ ಕಾಲ. ಭಾರತೀಯರಿಗೆ ಅಗತ್ಯವಿರುವ ಶಿಕ್ಷಣದ ಮಹತ್ವವನ್ನು ಅರಿತ ಏಳು ಶಿಕ್ಷಕರು ಎಲ್ ಕೆ ಮಜುಮ್ದಾರ್, ಕೆ ವಿ ಭಂಡಾರೆ, ಎನ್ ಕೆ ಮಜುಮ್ದಾರ್, ಆರ್ ಕೆ ಪೋತ್ದಾರ್, ಆರ್ ಬಿ ಕುಲಕರ್ಣಿ, ವಿ ಜಿ ಹೊಸೂರ್ಕರ್ ಹಾಗೂ ವಿ ಡಿ ಜೋಶಿ ಫೆಬ್ರವರಿ 2, 1925 ಆರಂಭ ಮಾಡಿದ್ದೇ ಮಾಡೆಲ್ ಇಂಗ್ಲಿಷ್ ಶಾಲೆ. ಕೇವಲ 85 ವಿದ್ಯಾರ್ಥಿಗಳೊಂದಿಗೆ ಕಪಿಲೇಶ್ವರ ರಸ್ತೆಯ ರೈಲ್ವೆ ಕ್ರಾಸಿಂಗ್ ಬಳಿಯ ಚಿಕ್ಕ ಕಟ್ಟಡದಲ್ಲಿ ಶಾಲೆ ಆರಂಭವಾಯಿತು. ಈ ಏಳು ಪ್ರಾತಃಸ್ಮರಣೀಯ ಶಿಕ್ಷಕರಿಗೆ ನಿಸ್ವಾರ್ಥ ಭಾವನೆಯ ಆರು ಜನ ಪ್ರವರ್ತಕರಾದ ವಿ ಜಿ ಜಿಗಜಿನ್ನಿ, ಬಲವಂತರಾವ್ ದಾತಾರ್, ವಿ ಜಿ ನರಗುಂದ್ಕರ್, ಡಾಕ್ಟರ್ ಎಚ್ ವಿ ಸವಣೂರ್, ಡಿ ವಿ ಬೆಳವಿ, ನಾರಾಯಣರಾವ್ ಜೋಶಿಯವರ ಮಾರ್ಗದರ್ಶನ ಪ್ರೋತ್ಸಾಹ ಲಭ್ಯವಾಯಿತು. ಸ್ವಾರ್ಥರಹಿತ ಭಾವನೆಯಿಂದ ಆರಂಭಗೊಂಡ ಶಾಲೆಯ ಬೆನ್ನಿಗೆ ಉಕ್ಕಿನಷ್ಟು ದೃಢನಿಶ್ಚಯವಿರುವ ವ್ಯಕ್ತಿಗಳು ಟೊಂಕಕಟ್ಟಿ ನಿಂತದ್ದರಿಂದ ಶಾಲೆ ವರ್ಷದಿಂದ ವರ್ಷಕ್ಕೆ ಭಾರಿ ಬೆಳವಣಿಗೆ ಕಾಣಲಾರಂಭಿಸಿತು. ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಿ ಸ್ಥಳಾವಕಾಶದ ಕೊರತೆ ಉಂಟಾದಾಗ ಆಗ ಶಾಲಾ ವ್ಯವಸ್ಥಾಪನ ಸಮಿತಿಯ ಅಧ್ಯಕ್ಷರಾಗಿದ್ದ ಡಿ ವಿ ಬೆಳವಿಯವರು ತೀರಾ ಕಡಿಮೆ ಬೆಲೆಗೆ ಬೆಳಗಾವಿಯ ಪಾಟೀಲ್ ಗಲ್ಲಿಯಲ್ಲಿನ ಕಟ್ಟಡವೊಂದನ್ನು ಬಾಡಿಗೆಗೆ ನೀಡಲು ಮುಂದೆ ಬಂದರು. 1932 ಶಾಲೆ ಪಾಟೀಲ್ ಗಲ್ಲಿಗೆ ಸ್ಥಳಾಂತರಿತವಾಯಿತು. 1934 ಶ್ರೀಮತಿ ಲಕ್ಷ್ಮೀಬಾಯಿ ಬಂಡೋಪಂತ್ ಕುಲಕರ್ಣಿಯವರು ತಮ್ಮ ಪತಿ ಶ್ರೀ ಬಂಡೋಪಂತ್ ಕುಲಕರ್ಣಿಯವರ ಹೆಸರಿನಲ್ಲಿ ಉದಾರವಾದ ಕೊಡುಗೆ ನೀಡಿದ್ದರಿಂದ ಮಾಡೆಲ್ ಇಂಗ್ಲಿಷ್ ಸ್ಕೂಲ್ ಬಿ ಕೆ ಮಾಡೆಲ್ ಅಂದರೆ ಬಂಡೋಪಂತ್ ಕುಲಕರ್ಣಿ ಮಾಡೆಲ್ ಹೈಸ್ಕೂಲ್ ಆಗಿ ನಾಮಕರಣವಾಯಿತು. ಶಾಲೆಗಾಗಿ ಕಂಟೋನ್ಮೆಂಟ್ ಪ್ರದೇಶದಲ್ಲಿ 3.75 ಎಕರೆ ಜಮೀನನ್ನು ಬಳಸಿಕೊಳ್ಳಲಾಯಿತು. 1962 ನೂತನ ಕಟ್ಟಡದಲ್ಲಿ ಶಾಲೆ ಕಾರ್ಯಾರಂಭ ಮಾಡಿತು. ಆದರೆ 1967 ಹುಡುಗರಿಗೆ ಹಾಗೂ ಹುಡುಗಿಯರಿಗೆ ಪ್ರತ್ಯೇಕವಾದ ಶಾಲೆ ಮಾಡುವ ಅವಶ್ಯಕತೆ ಕಂಡುಬಂತು. ಹೀಗಾಗಿ ಹುಡುಗರಿಗೆ ಬಿ ಕೆ ಮಾಡೆಲ್ ಶಾಲೆಯಾದರೆ ಹುಡುಗಿಯರಿಗಾಗಿ ಶಾಲೆಯನ್ನು ಮತ್ತೆ ಪಾಟೀಲ್ ಗಲ್ಲಿಗೆ ಸ್ಥಳಾಂತರಿಸಲಾಯಿತು. ಆಗ ಅದನ್ನು ಬಿಇ ಸೊಸೈಟೀಸ್ ಗರ್ಲ್ಸ್ ಹೈಸ್ಕೂಲ್ ಎಂದು ಕರೆಯಲಾಗುತ್ತಿತ್ತು. 1975 ಶ್ರೀ ಬಿ ಎಂ ಗೋಗ್ಟೆಯವರು ತಮ್ಮ ಪತ್ನಿ ಶ್ರೀಮತಿ ಉಷಾತಾಯಿ ಗೋಗ್ಟೆಯವರ ಹೆಸರಿನಲ್ಲಿ ಉದಾರ ಕೊಡುಗೆ ನೀಡಿದ್ದರಿಂದ ಶಾಲೆಯನ್ನು ಉಷಾತಾಯಿ ಗೋಗ್ಟೆ ಗರ್ಲ್ಸ್ ಹೈಸ್ಕೂಲ್ ಎಂದು ನಾಮಕರಣ ಮಾಡಲಾಯಿತು.
ಬಿಕೆ ಮಾಡೆಲ್ ಶಾಲೆಯ ಅಂತಃಶಕ್ತಿಯೆಂದರೆ ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಮುಡಿಪಾಗಿದ್ದ ಶಾಲೆಯ ಶಿಕ್ಷಕರು. ಸುಮಾರು 50 ವರ್ಷಗಳ ಹಿಂದೆ ಶಾಲೆ ಹೇಗಿತ್ತು ಎಂಬುದನ್ನು ವಿವರಿಸುತ್ತಾರೆ 1969ನೇ ಬ್ಯಾಚಿನ ವಿದ್ಯಾರ್ಥಿ ಹಾಗೂ ಪ್ರಸ್ತುತ ಬಿ ಸೊಸೈಟಿಯ ಕಾರ್ಯದರ್ಶಿಯಾಗಿರುವ ಶ್ರೀ ಎಸ್ ಎನ್ ಶಿವಣಗಿಯವರು. ಬಿ ಕೆ ಮಾಡೆಲ್ ಹೈಸ್ಕೂಲು 1925ನೇ ಇಸ್ವಿಯಲ್ಲಿ ಬೆಳಗಾವಿಯಲ್ಲಿ ಶುರುವಾಯಿತು. ಬೆಳಗಾಂ ಎಜುಕೇಷನ್ ಸೊಸೈಟಿ ಅಂತಕೊಂಡು ಸಂಸ್ಥೆ ಇದೆ, ಆ ಸಂಸ್ಥೆ ಈ ಶಾಲೆ ನಡೆಸ್ತಾ ಇದೆ. ಆವಾಗಿನ ಕಾಲದಲ್ಲಿ ಈ ಭಾಗದಲ್ಲಿ ಇದು ಒಂದೇ ಪ್ರತಿಷ್ಠಿತ ಶಾಲೆ, ಇವತ್ತಿನವರೆಗೆ ಸುಧಾ ಇವತ್ತು ಪ್ರತಿಷ್ಠಿತ ಶಾಲೆ ಆಗಿಯೇ ಇದೆ. ಈ ಶಾಲೆಯಲ್ಲಿ ಕಲಿತ ಹುಡುಗರು ದೊಡ್ಡ ದೊಡ್ಡ ಪೊಸಿಷನ್ ಆಕ್ಯುಪೈ ಮಾಡಿದ್ದಾರೆ. ಐ ಎ ಎಸ್ ಆಫೀಸರ್ ಆಗಿದ್ದಾರೆ, ಕರ್ನಾಟಕ ಗೌರ್ಮೆಂಟ್ ಚೀಫ್ ಸೆಕ್ರೆಟರಿ ಆಗಿ ರಿಟೈರ್ ಆಗಿದ್ದಾರೆ. ಶಾಲೆಯಲ್ಲಿ ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸಿರುವ ಶಿಕ್ಷಕರ ಪಟ್ಟಿ ಮಾಡುವುದೆಂದರೆ ಅದು ಸಾಗರದಲ್ಲಿರುವ ಬಿಂದುಗಳನ್ನು ಎಣಿಸಿದಂತೆಯೇ ಸರಿ. ಯಾರೂ ಒಬ್ಬರಿಗಿಂತ ಒಬ್ಬರು ಕಡಿಮೆಯಲ್ಲ. ಶಿಕ್ಷಕರು ಸದಾ ಸ್ವಾಧ್ಯಾಯ ಚರ್ಚೆಗಳಲ್ಲಿ ನಿರತರಾಗುತ್ತಿದ್ದುದು ಸಾಮಾನ್ಯ. ವಿಶಿಷ್ಟ ಪ್ರಸಂಗವೊಂದರಲ್ಲಿ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಯೊಬ್ಬರು ಎಂದಿನಂತೆ ಶಾಲೆಯಲ್ಲಿ ಶಿಕ್ಷಕರಾದರಂತೆ. ಯಾವುದೋ ವಿಷಯ ಕಲಿಸುತ್ತಿದ್ದಾಗ ತಪ್ಪು ಹೇಳಿಕೊಟ್ಟ ಕಾರಣಕ್ಕೆ ಹೊಸ ಶಿಕ್ಷಕರಿಗೆ ಕಲಿಸಿದ ಹಳೆಯ ಶಿಕ್ಷಕರು ತರಗತಿಯಲ್ಲಿ ವಿದ್ಯಾರ್ಥಿಗಳ ಮುಂದೆಯೇ ಮತ್ತೆ ಅವರ ಕ್ಲಾಸ್ ತೆಗೆದುಕೊಂಡಿದ್ದರಂತೆ. ಇಂತಹ ಘಟನೆಗಳು ಆಗಾಗ ನಡೆಯುತ್ತಿದ್ದವಂತೆ. ಶಾಲೆಯ ಮುಖ್ಯೋಪಾಧ್ಯಾಯರಾಗಿದ್ದ ಎಲ್ ಕೆ ಮಜುಂದಾರ್, ವಿ ಡಿ ಜೋಶಿ, ಎಸ್ ಬಿ ಪೋತ್ದಾರ್, ಕೆ ಎಚ್ ಪೋತ್ದಾರ್, ಸಿ ವಿ ಇಂಗ್ಳೆ, ಆರ್ ಜಿ ಯರ್ಗುದ್ದಿ, ಎಂ ವಿ ದೇಶಪಾಂಡೆ, ವಿ ಎಚ್ ಮನ್ಗುಳಿ, ಎಚ್ ಬಿ ಜೋಶಿ, ಎಸ್ ಕೆ ಜೋಶಿ, ವಿ ಎಲ್ ಗಂಧಾಡೆ, ಡಿ ಆರ್ ಕುಲಕರ್ಣಿ, ಎ ಆರ್ ಹುನ್ನರ್ಗೀಕರ್, ಎಂ ಜಿ ವಾಡಪ್ಪಿ, ಎಲ್ ಎಸ್ ಕುಲಕರ್ಣಿ, ಪಿ ವಿ ಜೋಶಿ, ಎ ವಿ ತೋರ್ಗಲ್, ಕೆ ಎಲ್ ಮಜುಕರ್, ಎ ಎಸ್ ದೇಸಾಯಿ ಎಲ್ಲರೂ ಶಾಲೆಯನ್ನು ಸಮರ್ಥವಾಗಿ ಮುನ್ನಡೆಸಿದ್ದಾರೆ. ಪ್ರಸ್ತುತ ಮುಖ್ಯೋಪಾಧ್ಯಾಯಿನಿಯಾಗಿರುವ ಶೈಲಾ ಚಾಟೆಯವರು ತಮ್ಮ ಉದ್ದೇಶ ಹಾಗೂ ಜವಾಬ್ದಾರಿಯ ಬಗ್ಗೆ ಹೀಗೆ ಹೇಳುತ್ತಾರೆ. ನಾನು April 1, 2020 ಅವಾಗ ನಾನು ಹೆಡ್ ಮಿಸ್ಟ್ರೆಸ್ ಅಂತ ಚಾರ್ಜ್ ತೆಗೆದುಕೊಂಡೆ. ನಂದು ಮೇನ್ ಉದ್ದೇಶ ಅಂತಂದ್ರೆ ಇದು ಬಿ ಕೆ ಮಾಡೆಲ್ ಸ್ಕೂಲ್ ಏನದ ಮೊದಲೇ ಹೆಂಗಿತ್ತು ಅದೇ ರೀತಿ ತರಬೇಕನ್ನೋ ಉದ್ದೇಶ ನಂದಿದೆ. ಮತ್ತು ಈ ಬಿ ಕೆ ಮಾಡೆಲ್ ಸ್ಕೂಲ್ದಾಗಿರುವಂಥ ವಿದ್ಯಾರ್ಥಿಗಳು ಅವೆಲ್ಲ ನಮ್ಮ ಮಕ್ಕಳು. ನಾ ಪ್ರತಿ ಟೀಚರ್ಸಿಗೆ ಅದನ್ನು ಹೇಳ್ತಾ ಇರ್ತೇನೆ, ನೀವು ನಿಮ್ಮ ಹೆತ್ತ ಮಕ್ಕಳು ಹಂಗೆ ನಿಮ್ಮ ವಿದ್ಯಾರ್ಥಿಗಳನ್ನು ನೋಡಿಕೊಂಡ್ರೆ ನಿಮ್ಮ ಹೆತ್ತ ಮಕ್ಕಳನ್ನ ದೇವರು ಒಳ್ಳೆ ರೀತಿ ನೋಡ್ತಾನೆ. ಅದಕ್ಕೆ ಎಲ್ಲ ಮಕ್ಕಳನ್ನ ನೀವು ಏನು ಮಾಡಿರಿ ನಿಮ್ಮ ಹೆತ್ತ ಮಕ್ಕಳ ಹಾಗೆ ನೋಡ್ರಿ ಅಂತ ನಾನು ಹೇಳ್ತಾ ಇರ್ತೇನೆ. ಮತ್ತು ವಿದ್ಯಾರ್ಥಿಗಳಿಗೆ ನಾನು ಪ್ರೇರಣೆ ಕೊಡ್ತಾ ಇರ್ತೇನೆ, ಬರೀ ನೀವು ಪರ್ಸಂಟೇಜ್ ಒಂದೇ ಮಾಡೋದಲ್ಲ, ಎಲ್ಲ ನಿಮಗೆ ಆಲ್ ಡೆವಲಪ್ಮೆಂಟ್ ಬೇಕು, ಆಲ್ರೌಂಡ್ ಡೆವಲಪ್ಮೆಂಟ್ ಬೇಕು ಅಂದ್ರೆ ನೀವು ಜೀವನದಾಗ ಏನಾರೇ ಒಂದು ಸಾಧಿಸ್ಲಿಕ್ಕೆ ಸಾಧ್ಯ ಇದೆ. ಶಾಲೆಯ ವಿಶೇಷವೆಂದರೆ ಇಲ್ಲಿ ವಿದ್ಯಾರ್ಥಿಗಳಾಗಿದ್ದ ಅನೇಕರೇ ಮುಂದೆ ಶಾಲೆಯ ಶಿಕ್ಷಕರಾಗಿದ್ದಾರೆ. ಹೀಗಾಗಿ ತಮ್ಮ ಜೀವನದ ಬಹುಪಾಲು ಸಮಯವನ್ನು ಬಿ ಕೆ ಮಾಡೆಲ್ ಶಾಲೆಯಲ್ಲಿ ಕಳೆದ ವಿದ್ಯಾರ್ಥಿ ಕಂ ಶಿಕ್ಷಕರಿಗೇನು ಕೊರತೆಯಿಲ್ಲ. ಕಳೆದ 30 ವರ್ಷದಿಂದ ಈ ನಗರದ ಪ್ರಖ್ಯಾತ ಶಾಲೆಯಾದ ಬಿ ಕೆ ಮಾಡೆಲ್ ಶಾಲೆಯಲ್ಲಿ ನಾನು ದೈಹಿಕ ಶಿಕ್ಷಕನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ಸೊ 1990 ಅಂದರೆ ಇಲ್ಲಿ ನಾನು ಬರೀ ಶಿಕ್ಷಕನಾಗಿ ವೃತ್ತಿಯನ್ನು ಆರಂಭ ಮಾಡಲಿಲ್ಲ, ಇದು ನಾನು ಕಲಿತ ಶಾಲೆ. ಸೊ ಫ್ರಮ್ 5th to 10th ನಾನು ಇದೇ ಶಾಲೆಯಲ್ಲಿ ಕಲಿತೆ. ಆಮೇಲೆ ಇನ್ನೊಂದು ನಂದೊಂದು ಭಾಗ್ಯ ಅಂತಂದರೆ ನನಗೆ ಕಲಿಸಿದಂತಹ ಎಲ್ಲ ಶಿಕ್ಷಕರೊಂದಿಗೆ ನಾನು ಸೇವೆಯನ್ನು ಸಲ್ಲಿಸ್ತಕ್ಕಂಥ ಒಂದು ಅವಕಾಶ ನನಗೆ ದೊರೆಯಿತು ಮತ್ತು ಅವರ ಮಾರ್ಗದರ್ಶನ ನನಗೆ ಬಹಳಷ್ಟು ದೊರೆಯಿತು. ವಿದ್ಯಾರ್ಥಿಗಳಿಗೆ ಅಚ್ಚುಮೆಚ್ಚಿನವರಾಗಿದ್ದ ಗುರುರಾಜ್ ಜೋಶಿ, ಸುಲಭ ಒಡೆಯರ್, ಜೆ ಪಿ ಭಾಗೋಜಿ, ಉಷಾ ಪದಕಿ, ಎಂ ಜಿ ಕುಲಕರ್ಣಿ, ಕೆ ಎಲ್ ಮಜುಕರ್, ಜಿ ಬಿ ಕುಲಕರ್ಣಿ, ಪಿ ವಿ ಜೋಶಿ, ಹೀಗೆ ಪಟ್ಟಿ ಮಾಡುತ್ತಾ ಹೋದರೆ ಇದೊಂದು ಅತ್ಯುತ್ತಮ ಶಿಕ್ಷಕರ ಮುಗಿಯದ ಪಟ್ಟಿಯಾಗಬಹುದು. ಈ ಶಿಕ್ಷಕರು ಕೇವಲ ಪುಸ್ತಕದ ಪಾಠ ಮಾಡಲಿಲ್ಲ, ಬದಲಾಗಿ ಬದುಕಿನ ಪಾಠ ಮಾಡಿದರು, ಬದುಕಿಗಾಗಿ ಪಾಠ ಮಾಡಿದರು. ಮಳೆಯಿರಲಿ ಚಳಿಯಿರಲಿ, ಸೂರ್ಯ ನೆತ್ತಿಯ ಮೇಲೆ ಸುಡುತ್ತಿರಲಿ, ಯಾವುದೇ ಕಾಲದಲ್ಲೂ ಕೇವಲ ತಮ್ಮ ಧೋತರ, ಜುಬ್ಬಾ, ಬಿಳಿ ಟೋಪಿಯಿಂದ ಕಂಗೊಳಿಸುತ್ತಿದ್ದ ಸಂಸ್ಕೃತ ಶಿಕ್ಷಕರಾದ ಗುರುರಾಜ್ ಜೋಶಿ ಉರ್ಫ್ ಜಿ ಆರ್ ಜೋಶಿ ಸರ್ ವಿದ್ಯಾರ್ಥಿಗಳಿಗೆ ನಿಜವಾದ ಅರ್ಥದಲ್ಲಿ ಗುರುಕುಲದ ಗುರುಗಳಾಗಿಯೇ ಧರ್ಮ, ಅಧ್ಯಾತ್ಮ, ಸಂಸ್ಕೃತಿ, ಸಂಸ್ಕೃತದ ಶಿಕ್ಷಣ ನೀಡಿದ್ದಾರೆ. ಅನೇಕ ಬಡ ಹಾಗೂ ಜಾಣ ವಿದ್ಯಾರ್ಥಿಗಳಿಗೆ ತಮ್ಮ ಮನೆಯಲ್ಲಿ
ಅಭ್ಯಾಸದ ವ್ಯವಸ್ಥೆ ಮಾಡಿ ಉತ್ತಮ ಅಂಕಗಳನ್ನು ಗಳಿಸುವಂತೆ ಮಾಡಿದ ಜೆಪಿ ಭಾಗೋಜಿ ಉರ್ಫ್ ಭಾಗೋಜಿ ಟೀಚರ್ ವಿದ್ಯಾರ್ಥಿಗಳ ಬದುಕನ್ನು ಕಟ್ಟಿದ್ದಾರೆ. ನಿಜವಾದ ಅಧ್ಯಯನ, ಅಭ್ಯಾಸ, ಜಗತ್ತು ಇರುವುದು ಪಠ್ಯಪುಸ್ತಕದ ಹೊರಗೆ ಎಂದು ತಿಳಿಸಿಕೊಟ್ಟು ಹೊರ ಜಗತ್ತನ್ನು ಒಳಗಣ್ಣಿನಿಂದ ನೋಡುವಂತೆ ಮಾಡಿದ್ದಾರೆ ಚಿತ್ರಕಲಾವಿದರೂ ಆದ ಸುಲಭ ಒಡೆಯರ್ ಉರ್ಫ್ ಒಡೆಯರ್ ಟೀಚರ್. ಹೀಗೆ ಪಟ್ಟಿ ಮಾಡುತ್ತಾ ಹೋದರೆ ಇದೊಂದು ದೊಡ್ಡ ಪುಸ್ತಕವೇ ಆದೀತು. ಇನ್ನು ವಿದ್ಯಾರ್ಥಿಗಳನ್ನು ತಿದ್ದಿ ತೀಡಬೇಕೆಂದರೆ ಶಿಕ್ಷೆ ಬೇಡವೇ? ಆಗಂತೂ ಶಿಕ್ಷೆ ನೀಡದೆ ವಿದ್ಯೆ ಕಲಿಸುವ ಪದ್ಧತಿಯೇ ಇರಲಿಲ್ಲ. ಭಾಳ ಉಢಾಳಾಗ್ಯಾನ್ ನೋಡ್ರೆ, ನೀವ್ಯಾಕೋ ಹೊಡೆಯೋದು ಕಡಿಮೆ ಮಾಡಿರೇನೋ, ಅವಾಗವಾಗ ನಾಲ್ಕು ಕಟೀತ್ ಬರ್ರಿ ಎಂದು ತಂದೆ ತಾಯಿಗಳೇ ಶಾಲಾ ಶಿಕ್ಷಕರಿಗೆ ದೂರು ಹೇಳುತ್ತಿದ್ದ ದಿನಗಳವು. ಶಿಕ್ಷಕರು ವಿದ್ಯಾರ್ಥಿಗಳಿಗೆ ನೀಡುವ ಶಿಕ್ಷೆಯು ವಿನೂತನವಾಗಿರುತ್ತಿತ್ತು. ವಿದ್ಯಾರ್ಥಿಯ ಕಲಿಕೆಯ ದೃಷ್ಟಿಯಿಂದ ಮಾತ್ರ ಶಿಕ್ಷಕರು ದಂಡಿಸುತ್ತಿದ್ದರು. ಅಂತಹ ದಂಡನೆಯಲ್ಲಿ ಹಲವಾರು ವಿಧಗಳಿದ್ದವು. ಅದರಲ್ಲಿ ಒಂದು ದಂಡನೆಯ ವಿಧಾನ ಹೀಗಿತ್ತು. ಸೊ ನಮ್ದು ಫಸ್ಟ್ ಲ್ಯಾಂಗ್ವೇಜ್ ಸಂಸ್ಕೃತ ಇತ್ತು. ನಮ್ಮ ಸರ್ ಹೆಸರು ಜಯಾರ್ಜ್ ಸರ್ ಅಂತ. ಸಂಸ್ಕೃತ ಸರ್ ನಮ್ದು ಎಕ್ಸಾಮ್ಸ್ ಆ್ಯಕ್ಚುಲಿ ಸ್ವಲ್ಪ ಸ್ಟ್ರಿಕ್ಟ್ ಇದೆ ಅಕಾಡೆಮಿಕ್ಸ್ನಲ್ಲಿ. ಸೊ ಅವರು ನಮ್ದು ಇದು ಬರ್ತಿತ್ತು ಶಬ್ದ ರೂಪಾವಳಿ ಅಂತ. ಆ ಶಬ್ದ ರೂಪಾವಳಿಯಲ್ಲಿ ಒಂದು ರಾಮ ರಾಮ ರಾಮೋತಿ ಅಂತ ಒಂದು ಇದಿರ್ತಿತ್ತು. ಸೊ ಅದು ನಾವು ಕಂಠಪಾಠ ಮಾಡಬೇಕಿತ್ತು ರೀ. ಅದು ಬೈ ಮಿಸ್ಟೇಕ್ ಅದು ಏನಾದ್ರು ತಪ್ಪಾಯ್ತು ಅಂತಂದರೆ ನಮ್ಮ ಕೂದಲ ಜಗ್ಗಿ ಕೌಂಟ್ ಮಾಡೋರು ರೀ. ಒಂದು 10 ಕೂದಲ ಬಂದು 10 ಕೂದಲ 10 ಹೊಡಿತಿದ್ರು ರೀ. 8 ಹೊಡಿತಿದ್ರು. ಅದು ಬರಲಾರ ಮತ್ತೊಮ್ಮೆ ಜಗ್ತಿದ್ರು. ಸೊ ಆಟ ಎಂಟರ್ ಕ್ಲಾಸ್ ರೂಮಲ್ಲಿ ಆಗ್ತಿತ್ತು ರೀ. ಆಮೇಲೆ 8th 9th ಅದು ಆಯ್ತು ರೀ. ಆಮೇಲೆ 10th ಆ್ಯಕ್ಚುಲಿ ನಮ್ಗೆ ಅವ್ರು ಅಷ್ಟು ಸ್ಟ್ರಿಕ್ಟಲ್ಲಿ ಕಲಿಸಿದ್ದೆ. ನಾನು 10th ನನ್ನ ಮಾರ್ಕ್ಸ್ ಚಲೋ ಬಂತು ರೀ. ಔಟ್ ಆಫ್ 125 101 ಬಂತು ರೀ. ಅದನ್ನು ಪರ್ಸೆಂಟೇಜ್ ಹೆಚ್ಚಾಗದ ಬೆನಿಫಿಟ್ ಆಯ್ತು ರೀ. ನನಗೆ ಕನ್ನಡದಲ್ಲಿ ಭಾಳ ಇಷ್ಟ, ಕನ್ನಡ ಸಬ್ಜೆಕ್ಟ್ ಅಂದರೆ. ಸೊ ಅದರಲ್ಲಿ ಆರ್ ಕೆ ಪಾಟೀಲ್ ಸರ್ ಅಂತ ಇದ್ದರು, ಅವರು ತುಂಬ ಇಷ್ಟ ನನಗೆ. ಸೊ ಅವರ ಕ್ಲಾಸ್ನಲ್ಲಿ ನಾವು ಭಾಳಷ್ಟು ತಮಾಷೆ ಮಾಡ್ತಿದ್ವಿ. ಸೊ ಅದರಲ್ಲಿ ಒಂದಂದರೆ ಅವರು ನಾವು ಅವ್ರ ಆ್ಯಕ್ಷನ್ಗೆ ನಾವು ಅದನ್ನು ನೋಡಿ ನಗ್ತಿದ್ವಿ. ಅವ್ರೇನು ಮಾಡ್ತಿದ್ದಾರಲ್ಲ ಅವ್ರು ಕಲಿಸೋದು ಒಂದು ವಿಧಾನ, ಅವ್ರದ್ದು ಬೇರೆ ಇತ್ತು. ಅವ್ರೊಂದು ಆ್ಯಕ್ಷನ್ ಮಾಡ್ತಿದ್ರು ಈ ಥರ. ಸೊ ಅದನ್ನು ನೋಡಿ ನಾವು ನಗ್ತಿದ್ವಿ. ಆಗ ಟ್ವಿಂಗಲ್ ಮಾಡ್ತಿದ್ವಿ ನಾವು. ಸೊ ಅವಾಗ ನಾನು ಮುಂದೆ ಕರೆದಿದ್ರು, ಮುಂದೆ ಕರೆದು ನನಗೆ ಊಟ ಬಸಿ ಮಾಡಲಿಕ್ಕೆ ಹೇಳಿದ್ರು ಇಲ್ಲಿ ಕೂತು. ಸೊ ಅದನ್ನು ನೋಡಿ ನಾನು ಅದನ್ನು ನೋಡಿ ಮತ್ತೆ ನಕ್ಕೆ ನಾನು. ಅದನ್ನು ಮತ್ತೊಂದು ಬರೆದಿದ್ರು ನನಗೆ. ಸೊ ಅದೊಂದು ಮೆಮ್ರಿ. ಅದರಲ್ಲಿ ನಾನು ಅವ್ರ ಸಬ್ಜೆಕ್ಟ್ ಜಾಸ್ತಿ ಇಷ್ಟಪಡ್ತಿದ್ದೆ. ಅದಕ್ಕೆ ನಾನು 197 ಮಾರ್ಕ್ಸ್ ತಗೊಂಡೆ. 3 ಪರೀಕ್ಷೆ, 6 ಪರೀಕ್ಷೆಯಲ್ಲಿ ಕಡಿಮೆ ಅಂಕ ತೆಗೆದುಕೊಂಡರೆ ಮತ್ತೊಬ್ಬ ಶಿಕ್ಷಕರು ದಂಡಿಸುವ ಪರಿ ಇದಾಗಿತ್ತು. ಆಮೇಲೆ ನಮ್ಮ ಕಮಾರ್ ಸರ್, ಬಿಕಾಸ್ 6th ಅವ್ರ ಜೊತೆಗೆ ಇದು ಕೆಲವೊಂದು ಭಾಳ ತುಂಬ ಒಳ್ಳೆಯ ಮೆಮೊರೇಬಲ್ ಮೂಮೆಂಟ್ಸ್ ಇದೆ ಅವ್ರ ಜೊತೆಗೆ. ಯಾಕಂದರೆ ಅವರು ಟೆಸ್ಟ್ ತೊಗೋತಿದ್ರು 20 25 ಮಾರ್ಕ್ಸದ್ದು. ಸೊ ಅವ್ರ ರೀತಿ ಪನಿಷ್ಮೆಂಟ್ ಆಗಿತ್ತಂದರೆ 25 ಮಾರ್ಕ್ಸ್ಗೆ ನೀವು ಎಷ್ಟು ಕಮ್ಮಿ ತೊಗೋತಿರೋ ಅಷ್ಟು ಬಡತ. ಅದೊಂದು ಉದ್ದನೇ ಚಾಟಿ ಇತ್ತು ಅವ್ರದ್ದು. ಸೊ ಅದು ಕೆಂಪುಗೆರಿಬೇಕು, ಹಸಿರುಗೆರಿಬೇಕು ಅಂತೇಳಿ ಈ ರೀತಿ ಮಾತಾಡ್ತಾ ಇದ್ದರು. ಸೊ ಆ ರೀತಿ ಅಂದರೆ 24 ತೊಗೊಂಡ್ರೆ 1, 25 ತೊಗೊಂಡ್ರೆ ಮುಗಿಸೋಯ್ತು ಕತೆ. 1925 ಇದುವರೆಗೆ ಶಾಲೆಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಕಲಿತಿದ್ದಾರೆ. ಹಲವು ಮಕ್ಕಳಂತೂ 1ನೇ ತರಗತಿಯಿಂದ 10ನೇ ತರಗತಿಯವರೆಗೂ ಈ ಶಾಲೆಯಲ್ಲಿಯೇ ಕಲಿತಿದ್ದಾರೆ. ಈ ಶಾಲೆ ಸಾವಿರಾರು ವಿದ್ಯಾರ್ಥಿಗಳ ಪಾಲಿಗೆ ಅಕ್ಷರಶಃ ಮತ್ತೊಂದು ಮನೆಯೇ ಆಗಿದೆ. ಬಿ ಕೆ ಮಾಡೆಲ್ ಶಾಲೆಯಲ್ಲಿ 12 ಕಲಿತದ್ದು. ಸೊ 1998 2010 ತನಕನೂ ನಾನು ಇಲ್ಲೇ ಇದ್ದೆ, ಒಂದೇ ಶಾಲೆಯಲ್ಲಿ ಕಲಿತದ್ದು. ಬಾಲ್ಯದಿಂದ ಹಿಡ್ಕೊಂಡು ಕಿಶೋರಾವಸ್ಥೆ ತನಕ ಎಲ್ಲನೂ ಕಳೆದದ್ದು ಈ ಶಾಲೆಯಲ್ಲಿ. ಸೊ ಶಾಲೆ ಜೊತೆ ಭಾವನಾತ್ಮಕ ಸಂಬಂಧನೂ ಇದೆ, ಎಷ್ಟೋ ನೆನಪುಗಳಿದ್ದಾವೆ. ನನ್ನ ಕರಿಯರ್ ಅಥವಾ ಮುಂದೆ ಕೌಶಲ್ಯಕ್ಕೆ ಬೇಕಾದಂಥ ಭದ್ರ ಅಡಿಪಾಯ ಹಾಕ್ಕೊಟ್ಟದ್ದು ಈ ಶಾಲೆ. ಸೊ 10th ನಮಗೆ ಕ್ಲಾಸ್ ಟೀಚರ್ ಅಂದರೆ ತರಗತಿಯ ಅಧ್ಯಾಪಕರು ಅಂಥೇಳಿ ಗುರುರಾಜ್ ಜೋಶಿ ಸರ್ ಅಂತ ಇದ್ದರು. ಅವರೇ ನಮಗೆ ಸಂಸ್ಕೃತ ಕಲಿಸ್ತಾ ಇದ್ರು. ಸೊ 3 ಸಂಸ್ಕೃತ ಕಲಿಸಿದ್ದವರೇ 8th 9th 10th. ಸೊ ಅವ್ರ ಬಗ್ಗೆ ಮೊದಲಿನಿಂದನೂ ಗೌರವ, ಭಯ ಮತ್ತು ಪ್ರೀತಿ ಎಲ್ಲನೂ ಇದ್ದದ್ದು. ಬಿ ಕೆ ಮಾಡೆಲ್ ಈ ಸುದೀರ್ಘ ಅವಧಿಯಲ್ಲಿ 100 ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಸಮಾಜಕ್ಕೆ ಕೊಡುಗೆಯಾಗಿ ನೀಡಿದೆ. IAS IPS ಅಧಿಕಾರಿಗಳು, ವೈದ್ಯರು, ಇಂಜಿನಿಯರ್ಗಳು, ವಕೀಲರು, ಚಾರ್ಟರ್ಡ್ ಅಕೌಂಟೆಂಟ್ಗಳು, ಜ್ಯೋತಿಷಿಗಳು, ರಾಯಭಾರಿಗಳು, ಪುರೋಹಿತರು, ವ್ಯಾಪಾರಿಗಳು, ಪತ್ರಕರ್ತರು, ಕಲಾವಿದರು, ಕ್ರೀಡಾಳುಗಳು, ಶಿಕ್ಷಕರು, ಲೇಖಕರು, ಕೃಷಿಕರು, ರಾಜಕಾರಣಿಗಳು, ನಟರು, ಸೈನ್ಯಾಧಿಕಾರಿಗಳು, ವ್ಯಾಪಾರಿಗಳು, ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಶಾಲೆಯ ವಿದ್ಯಾರ್ಥಿಗಳು ತಮ್ಮ ಛಾಪನ್ನು ಮೂಡಿಸಿದ್ದಾರೆ. ತಮ್ಮ ಇಂದಿನ ಯಶಸ್ವಿ ಬದುಕಿಗೆ ಶಾಲೆಯನ್ನು ಸ್ಮರಿಸಿಕೊಳ್ಳುತ್ತಾರೆ. ನಾನು ಪ್ರೆಸೆಂಟ್ಲಿ ಅಸಿಸ್ಟೆಂಟ್ ಕಮಿಷನರ್ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿದ್ದೇನೆ.
ನಾನು ಬಿ ಕೆ ಮಾಡಲ್ ಶಾಲೆಯಲ್ಲಿ 5 ವರ್ಷ ಕಲ್ತಿದ್ದೇನೆ, ಫ್ರಮ್ 6 ಟು 10. ಶಾಲೆಯಿಂದ ಕಲ್ತಿದ್ದೇನೆ ಅಂದರೆ ನಾವು ಸದ್ಯಕ್ಕೆ ನಾನು ಏನಿದ್ದೀನಿ ಅದಕ್ಕೆ ಒಂದು ಏನೋ ಸ್ಫೂರ್ತಿ ಅಂತಂದರೆ ನನ್ನ ಶಾಲೆನೇ ಅನ್ಬೋದು. ಯಾಕಂದರೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತಂದಾಗೆ ನಮ್ಮನ್ನು ರೂಪಿಸಿದ್ದು ಎಲ್ಲ ನಮ್ಮ ಶಾಲೆಯಲ್ಲಿ. ಹಾಗೂ ನಾನು ಕೂಡ ಸೈನ್ಸ್ ವಿದ್ಯಾರ್ಥಿಯಾಗಿದ್ದರಿಂದ ಸೈನ್ಸಲ್ಲಿ ಒಂದು ಉತ್ಸಾಹ ಮತ್ತು ಆಸಕ್ತಿ ಬೆಳೆದಿದ್ದು ಇದೇ ಶಾಲೆಯಲ್ಲಿ. ಅದು ಇಂಜಿನಿಯರಿಂಗಲ್ಲೂ ಸಹಿತ ಕನ್ವರ್ಟ್ ಆಯಿತು. ಮತ್ತು ನಂತರ ನಾನು ಸಿವಿಲ್ ಸರ್ವಿಸ್ಗೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕಾದ್ರೆ ನನ್ನ ಶಾಲೆಯಲ್ಲಿ ಕಲಿತಂಥ ಸಾಕಷ್ಟು ವಿಷಯಗಳು, ನಾನು ಪಿ ಯುಲ್ಲಿ ಮತ್ತು ಇಂಜಿನಿಯರಿಂಗಲ್ಲಿ ಎಲ್ಲ ಮರೆತು ಹೋಗಿದ್ದೆ, ಹಿಸ್ಟ್ರಿ ಆಗ್ಬೋದು, ಜಿಯೋಗ್ರಫಿ ಆಗ್ಬೋದು, ಬಟ್ ಅವನ್ನೆಲ್ಲ ಏನು ನೆನಪಿಸ್ಕೊಳ್ಳಿಕ್ಕೆ ಅಥವಾ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ ಶಾಲೆಯಲ್ಲಿ ಕಲಿತಂಥ ಬೇಸು ಬಹಳ ಇಂಪಾರ್ಟೆಂಟ್ ಆಯಿತು ಮತ್ತು ಬಹಳ ಏನು ಸ್ಫೂರ್ತಿ ಸಹಿತ ಆಯಿತು. ಬಿ ಕೆ ಮಾಡಲ್ ಶಾಲೆಯಲ್ಲಿ ರ್ಯಾಂಕ್ ವಿದ್ಯಾರ್ಥಿಗಳನ್ನು ತಯಾರಿಸಲಾಗುತ್ತಿದೆ ಎಂದೇ ಬೆಳಗಾವಿಯಲ್ಲಿ ಹೇಳುತ್ತಿದ್ದರು. ಪಠ್ಯ ಶಿಕ್ಷಣಕ್ಕೆ ಶಾಲೆಯಲ್ಲಿ ಅಷ್ಟು ಒತ್ತು ನೀಡಲಾಗಿತ್ತು. 1996 ಸಂತೋಷ್ ದಿಂಡ್ವಾರ್ ಎಂಬ ವಿದ್ಯಾರ್ಥಿ ಕನ್ನಡ ಮಾಧ್ಯಮದಲ್ಲಿ ರಾಜ್ಯಕ್ಕೆ 14ನೇ ರ್ಯಾಂಕ್ ಪಡೆದು ಈ ಮಾತನ್ನು ಮತ್ತಷ್ಟು ಪುಷ್ಟಿಗೊಳಿಸಿದ. ಅದರ ಮುಂದಿನ ವರ್ಷ ಅಂದರೆ 1997 ಪ್ರವೀಣ್ ಕಮ್ಮಾರ್ ಎಂಬ ವಿದ್ಯಾರ್ಥಿ ಕನ್ನಡ ಮಾಧ್ಯಮದಲ್ಲಿ ಇಡೀ ರಾಜ್ಯಕ್ಕೆ ಮೊದಲ ರ್ಯಾಂಕ್ ಪಡೆದು ಹೊಸ ದಾಖಲೆಯನ್ನೇ ಸೃಷ್ಟಿಸಿದ. ಅಕಾಡೆಮಿಕ್ ವಿಷಯಗಳ ಜೊತೆ ಇತರ ಕ್ಷೇತ್ರಗಳಲ್ಲಿ ಕೂಡ ಶಾಲಾ ವಿದ್ಯಾರ್ಥಿಗಳು ಮಿಂಚಿದ್ದಾರೆ. ಯಶಸ್ವಿ ಉದ್ಯಮಿ ಹಾಗೂ ದೇಶಪಾಂಡೆ ಫೌಂಡೇಶನ್ನ ಸ್ಥಾಪಕ ಗುರುರಾಜ್ ದೇಶಪಾಂಡೆ, ಅಂತಾರಾಷ್ಟ್ರೀಯ ಈಜುಪಟು ಅಮಿತ್ ಜಾಧವ್, ಬಹುಮುಖ ಪ್ರತಿಭೆಯ ಪಾರ್ಶ್ವನಾಥ್ ಉಪಾಧ್ಯೆ, ರಣಜಿ ಕ್ರಿಕೆಟಿಗ ಸಚಿನ್ ಶಿಂಧೆ, ಯುದ್ಧದಲ್ಲಿ ಭಾರತ ಮಾತೆಗೆ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದ ಭಾರತೀಯ ಸೇನೆಯ ನಾಯಕ್ ಪಿಎನ್ ಕಾಕ್ತಿಕರ್, ಇವರೆಲ್ಲರೂ ಬಿ ಕೆ ಮಾಡಲ್ ಶಾಲೆ ಸಮಾಜಕ್ಕೆ ನೀಡಿದ ಕೊಡುಗೆಗಳು. ಈ ಎಲ್ಲ ಕ್ಷೇತ್ರಗಳ ಜೊತೆಗೆ ಕ್ರೀಡೆಗೂ ಬಿ ಕೆ ಮಾಡಲ್ ಶಾಲೆ ಬಹಳಷ್ಟು ಪ್ರಾಶಸ್ತ್ಯವನ್ನು ನೀಡಿದೆ. ಬಿ ಕೆ ಮಾಡಲ್ ಹೇಗೆ ಜಾಣ ವಿದ್ಯಾರ್ಥಿಗಳ ಮನೆಯಾಗಿದೆಯೋ ಹಾಗೆಯೇ ಅತ್ಯುತ್ತಮ ಕ್ರೀಡಾಪಟುಗಳನ್ನು ಕೂಡ ನಿರ್ಮಿಸಿದೆ. ಸೊ 90ಕ್ಕೆ ನಾನು ಬಂದಮೇಲೆ, ಈಗ ಮಾರ್ಚ್ ಒಳಗೆ ನಾನು ಜಾಯಿನ್ ಆದಮೇಲೆ ವಾಲಿಬಾಲ್, ಫುಟ್ಬಾಲ್, ಅಥ್ಲೆಟಿಕ್ಸ್, ಆಮೇಲೆ ಕ್ರಿಕೆಟು, ಬೇಸಿಕ್ಲಿ ಕ್ರಿಕೆಟು, ಕ್ರಿಕೆಟ್ ನನಗೆ ಬಹಳ ಒಂದು ನನ್ನ ಒಂದು ರಕ್ತದೊಳಗಿತ್ತು. ಸೊ ಆ ಕ್ರಿಕೆಟಿಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದೆ. ಒಳ್ಳೆಯ ವಿದ್ಯಾರ್ಥಿಗಳು ಇಲ್ಲಿ ತಯಾರಾದರು. ಆಮೇಲೆ ಸ್ಪೆಷಲ್ಲಿ ನಾನು ಆಫ್ಟರ್ ಸ್ಕೂಲ್ ಅವರ್ಸು ಮತ್ತು ವೆಕೇಷನ್ಸ್, ಯಾವುದು ಏಪ್ರಿಲ್ ಮೇ ವೆಕೇಷನ್ ಆಗಲಿ ಅಥವಾ ಅಕ್ಟೋಬರ್ ವೆಕೇಷನ್ ಆಗಲಿ, ಒಂದು ದಿವಸ ಬಿಡ್ತಿರಲಿಲ್ಲ. ಸುಮಾರು 5 ಗಂಟೆ 6 ಗಂಟೆ ನಾವು ಸತತವಾದಂತಹ ವಿದ್ಯಾರ್ಥಿಗಳಿಂದ ಪ್ರಾಕ್ಟೀಸ್ ಮಾಡಿಸ್ತಿದ್ದೇವೆ ಮತ್ತು ಒಳ್ಳೆಯ ಫಲಿತಾಂಶಗಳನ್ನು ಕೂಡ ನಾವು ಪಡ್ಕೊಂಡಿವಿ. ಅಭ್ಯಾಸ ಹಾಗೂ ಕ್ರೀಡೆಯನ್ನು ಸರಿಯಾಗಿ ತೂಗಿಸಿಕೊಂಡು ಹೋಗುವಲ್ಲಿ ದೈಹಿಕ ಶಿಕ್ಷಕರು ಮಹತ್ವದ ಪಾತ್ರ ವಹಿಸಿದ್ದಾರೆ. ಹಾಗೆಯೇ ಕ್ರೀಡೆ ಎಂಬುದು ಕೇವಲ ಬ್ಯಾಕ್ ಬೆಂಚರ್ ವಿದ್ಯಾರ್ಥಿಗಳಿಗಷ್ಟೇ ಅಲ್ಲ, ಕ್ರೀಡೆಗೆ ಬುದ್ಧಿವಂತಿಕೆ ಅತ್ಯಗತ್ಯ ಎಂದು ಪ್ರತಿಪಾದಿಸುತ್ತಾರೆ. ಅದು ಒಂದೇನು ಒಂದು ಹಿಂದಿನಿಂದ ಒಂದು ಬಂದಿದೆಯಲ್ಲ, ಬ್ಯಾಕ್ ಬೆಂಚರ್ಸ್ ಆರ್ ಸ್ಪೋರ್ಟ್ಸ್ ಪರ್ಸನ್ಸ್, ಅದು ಒಂದು ಶುದ್ಧ ತಪ್ಪಿದೆ. ಯಾಕಂತಂದರೆ ಯಾವುದೇ ಒಬ್ಬ ಒಳ್ಳೆಯ ಸ್ಪೋರ್ಟ್ಸ್ಮನ್ ತಯಾರಾಗಬೇಕು ಅಂದರೂ ಅವನು ಮೊದಲು ಅವನು ಬುದ್ಧಿ ಶಾರ್ಪ್ ಆಗಿರಬೇಕು, ಆಮೇಲೆ ಅವನು ಕಾನ್ಸಂಟ್ರೇಷನ್ ಲೆವೆಲ್ ಚಲೋ ಇರಬೇಕು. ಅಂದಾಗ ಒಬ್ಬ ಒಳ್ಳೆಯ ಆಟಗಾರ, ಒಬ್ಬ ಸ್ಪೋರ್ಟ್ಸ್ ಪರ್ಸನ್ ತಯಾರಾಗಲಿಕ್ಕೆ ಸಾಧ್ಯ ಇದೆ. ಸೊ ನಾವಿಲ್ಲಿ ಬಂದಾಗ ಏನು ಮಾಡ್ತಿದ್ದೆ, ಸುಮಾರು ಅಭ್ಯಾಸ ಮತ್ತು ಆಟ ಎರಡನ್ನೂ ಹೊಂದಿಕೊಂಡು ಹೋಗುವಂತಹ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ಅವರಿಗೆ ಆ ಕ್ಷೇತ್ರದೊಳಗೆ ತರಬೇತಿಯನ್ನು ಕೊಡ್ತಿದ್ದೆ. ಸೊ ನನಗೆ ಹೆಮ್ಮೆ ಇದೆ, ಯೂನಿವರ್ಸಿಟಿ ಆಡಿದಂಥ ಹುಡುಗರು ಕೂಡ, ರಾಜ್ಯಮಟ್ಟ ರಾಷ್ಟ್ರಮಟ್ಟ ಆಡಿದಂಥ ವಿದ್ಯಾರ್ಥಿಗಳು ಇವತ್ತು ಡಾಕ್ಟರ್ಸ್ ಇದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ, ಒಳ್ಳೆಯ ಬಿಲ್ಡರ್ಸ್ ಇದ್ದಾರೆ ಇವತ್ತು ಬೆಳಗಾವಿ ನಗರದೊಳಗೆ. ಶಾಲೆಯ ಹೆಗ್ಗಳಿಕೆ ಅಂದರೆ ಇಲ್ಲಿ ಕಲಿಸಲಾಗುತ್ತಿರುವ ಸಂಸ್ಕೃತ ಭಾಷೆ. ಸಂಸ್ಕೃತ ಭಾಷೆ ಕಲಿಯುವಿಕೆಯಿಂದಾಗಿ ವಿದ್ಯಾರ್ಥಿಗಳಲ್ಲಿ ಭಾಷಾಶುದ್ಧಿ, ಭಾರತೀಯ ಪರಂಪರೆ, ಸಾಹಿತ್ಯ, ಮೌಲ್ಯಗಳ ಪರಿಚಯ ಹೆಚ್ಚುತ್ತಿದೆ. ಜಾತಿ ಧರ್ಮಗಳ ಕಟ್ಟಳೆಗಳನ್ನು ಮೀರಿ ಇಲ್ಲಿ ವಿದ್ಯಾರ್ಥಿಗಳು ಸಂಸ್ಕೃತ ಕಲಿಯುತ್ತಾರೆ. ಹಿಂದೂ, ಮುಸ್ಲಿಂ, ಕ್ರೈಸ್ತ, ಬೌದ್ಧ, ಜೈನ, ಹೀಗೆ ಎಲ್ಲ ವಿದ್ಯಾರ್ಥಿಗಳು ಇಲ್ಲಿ ಸಂಸ್ಕೃತ ಕಲಿತು 10ನೇ ತರಗತಿಯಲ್ಲಿ ಪೈಪೋಟಿಯಲ್ಲಿ ಅಂಕ ಗಳಿಸುವುದು ಸಾಮಾನ್ಯ. ಭಾರತಸ್ಯ ಪ್ರತಿಷ್ಠೆ ದ್ವೇ ಸಂಸ್ಕೃತಂ ಸಂಸ್ಕೃತಿಸ್ತಥಾ ಇತಿ ಏಕಂ ಉಕ್ತಿಃ ಅಸ್ತಿ. ಭಾರತಂ ಸಂಸ್ಕೃತಂ ಏವಂ ಸಂಸ್ಕೃತಿಃ ದ್ವಯಮಪಿ ಅವಶ್ಯಕಂ. ತಥೈವ ಅಸ್ಮಾಕಂ ವಿದ್ಯಾಲಯೇ ಅಪಿ ಆಬಹೋ ಕಾಲಾತ್ ಸಂಸ್ಕೃತಂ ಪ್ರಥಮ ಭಾಷಾಯಾಂ ವರ್ತತೆ. ಯತೋಹಿ
पूर्वं गुरुराज जोशी इति एकः अद्भुतः उत्तमः शिक्षकः आसीत् इति सः उत्तम वातावरणं संस्कृतस्य वातावरणं निर्मितवन्तः अतः मम किमपि अत्र क्लिष्टं न जातं प्रतिवर्षमपि छात्राः अहं संस्कृतं स्वीकरोमि इति स्वप्रेरणया आगच्छन्ति स्म इदानीमपि संस्कृतार्थं छात्राः आगच्छन्ति सर्वधर्मीयाः छात्राः अपि आगच्छन्ति अस्मिन् वर्षे गतवर्षे प्रगतवर्षे मुस्लिम छात्राः एकशताधिक पञ्चविंशति अंकं प्राप्य विद्यालयस्य अस्माकं बेळगावी परिसरस्य श्रेष्ठतां जागरणं कृतवन्तः बीके मॉडल ಶಾಲೆಯಲ್ಲಿ ಭಾಷೆಗಳ ಸಂಗಮ ಕಂಡುಬರುತ್ತದೆ ಬೆಳಗಾವಿಯ ಗಡಿ ಸಮಸ್ಯೆ ಭಾಷಾ ವೈರತ್ವ ಏನೇ ಇರಬಹುದು ಆದರೆ ಶಾಲೆಯ ಕನ್ನಡ ಹಾಗೂ ಮರಾಠಿ ವಿದ್ಯಾರ್ಥಿಗಳು ಮಾತ್ರ ಒಟ್ಟಾಗಿ ಕಲಿತು ಬೆರೆತು ಬಾಳಿ ಮಾದರಿಯಾಗಿದ್ದಾರೆ ನೂರಾರು ಮರಾಠಿ ವಿದ್ಯಾರ್ಥಿಗಳಿಗೆ ಶಾಲೆ ನೂರಾರು ಸುಮಧುರ ನೆನಪುಗಳನ್ನು ನೀಡಿದೆ तसा बऱ्याचशा मेमरीज या शाळेच्या आहेत कारण अक्षरशः 10 वर्ष आम्ही या एका शाळेत घालवतो आपल्या जीवनाची आणि सगळ्याच क्वालिटी जे जीवनामध्ये आवश्यक असतात जसं जगाला फेस करणं किंवा काही एक्सिलन्सी असेल जी बेसिक्स इथं सगळं सुरू झालं आणि खरंच खूप आनंद वाटतो जेव्हा आपण इथं येतो एका क्षणार्धात अगदी आपल्या पूर्वीच्या सगळ्या आठवणी ताज्या होतात जसं टीचरांचा ओरडा असेल आपल्या मित्रांबरोबर केलेली बडबड असेल फंटॅस्टिक मुमेंट्स अगदी आपल्या नजरेकडून येतात आणि खूप बऱ्याचशाच आठवणी आहेत खरं तर लाईक एन सी सी म्हणा किंवा शाळेमध्ये प्राईम मिनिस्टर वगैरे केले जायचे आय वॉज द फर्स्ट मराठी प्राईम मिनिस्टर लाईक फ्रॉम मराठी सेक्शन सो दॅट इज द वंडरफुल मुमेंट आय रिमेंबर अकॅडमिक ಕ್ರೀಡೆ ಪಠ್ಯೇತರ ಚಟುವಟಿಕೆಗಳಿಗೆ ಹೇಗೋ ಹಾಗೆಯೇ ಶಾಲೆ ಕಲಾ ಪ್ರಕಾರಗಳಿಗೂ ಹೆಸರುವಾಸಿ ಬಿಕೆ ಮಾಡೆಲ್ ಈ ಸುದೀರ್ಘ ಅವಧಿಯಲ್ಲಿ ನೂರಾರು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರನ್ನು ಬೆಳೆಸಿದೆ ಈ ನಾನು ಅಪಾಯಿಂಟ್ಮೆಂಟ್ ಆದಾಗಿಂದ ಚೆನ್ನಾಗೇ ಇದು ಮಕ್ಕಳೆಲ್ಲರೂ ಕಲೆಯಲ್ಲಿ ಆಸಕ್ತಿ ಹೊಂದಿದ್ದವರು ಇದ್ದರು ಈಗಾಗಲೇ ನನ್ನ ಪ್ರಕಾರ 17 ಜನ ನ್ಯಾಷನಲ್ ಲೆವೆಲ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡ್ತಾಯಿದ್ದಾರೆ ಇನ್ನು ಇಲ್ಲೇ ಶ್ರುಹಿತ್ ಪದ್ಮಣ್ಣವ್ರು ಅಂತ ಹೇಳಿದ್ದಾನೆ ಅವನು ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಕೂಡ ಅಲ್ಲಿಯೂ ಆರ್ಟ್ ಎಕ್ಸಿಬಿಷನ್ ಮಾಡಿ ಬಂದಿದ್ದಾನೆ ಇನ್ನೊಬ್ಬ ಛತ್ರಿ ಅಂತ ವಿನಾಯಕ್ ಛತ್ರಿ ಅಂತ ಹೇಳಿ ಹುಡುಗ ಪುಣೆಯಲ್ಲಿ ರವಿ ಪರಾಂಜಪೆ ಅವರ ಲೆಕ್ಚರ್ ಅಂತ ಅಲ್ಲಿ ಇದನ್ನಿದ್ದಾನೆ ಸುಮಾರು ಜನರು ಡ್ರಾಯಿಂಗ್ ಟೀಚರ್ ಅಂತೇಳಿ ಅಪಾಯಿಂಟ್ಮೆಂಟ್ ಆಗಿದ್ದಾರೆ ಇನ್ನೊಬ್ಬರು ದೇಶ್ನೂರ್ ಅಂಥೇಳಿ ಮಕ್ಕಳು ಅವರು ಶಿಲ್ಪಕಲೆಯಲ್ಲಿ ಮತ್ತು ಗೋಲ್ಡ್ ಸ್ಮಿತ್ ಅಂದರೆ ಸಿಲ್ವರ್ ಇದರಲ್ಲಿ ಅವನು ಬಹಳ ಪ್ರಾವೀಣ್ಯತೆ ಹೊಂದಿದ್ದಾನೆ ಇನ್ನೊಬ್ಬ ಅರ್ವಾಡೆ ಅಂಥೇಳಿ ಇಲ್ಲಿ ನಮ್ಮ ಆಫೀಸ್ನಲ್ಲಿ ನರೇಂದ್ರ ಮೋದಿ ಮತ್ತು ಅಬ್ದುಲ್ ಕಲಾಂ ಅವರ ಚಿತ್ರವನ್ನು ಅತಿ ಸುಂದರವಾಗಿ ಬಿಡಿಸಿದ್ದಾನೆ ಯಾಕಂದರೆ ಮಕ್ಕಳಂದ್ರೆ ಡ್ರಾಯಿಂಗ್ ಕಲೆ ಅಂದರೆ ಮಕ್ಕಳಿಗೆ ಬಹಳ ಆಸಕ್ತಿ ಯಾಕಂದರೆ ಅವರು ಎಲ್ಲ ಬಿಟ್ಟು ಇಲ್ಲೇ ನಾನು ನೋಡ್ತಿರ್ತೀನಿ ನಿಮ್ಮ ಪಿರಿಯಡ್ ಇದೆ ಬೇರೆದು ಹೋಗ್ರಪ್ಪ ಅಂತಂದರೂ ಹೋಗ್ತಿರಲಿಲ್ಲ ಅವರು ಅವ್ರ ಪಿರಿಯಡ್ ಟೀಚರ್ ಬಂದು ಅವ್ರನ್ನ ಎಳ್ಕೊಂಡು ಹೋಗೋ ಅಂಥ ಪರಿಸ್ಥಿತಿ ಇರ್ತಿತ್ತು ಅಷ್ಟು ಮಕ್ಕಳು ಅದರಲ್ಲಿ ಮಗ್ನ ಆಗ್ತಾಯಿದ್ರು ಜಾಣ ವಿದ್ಯಾರ್ಥಿಗಳನ್ನು ಮತ್ತಷ್ಟು ಜಾಣರನ್ನಾಗಿ ಮಾಡುವುದು ಸುಲಭ ಆದರೆ ಪಠ್ಯದಲ್ಲಿ ಕೊಂಚ ಹಿಂದುಳಿದಿರುವ ವಿದ್ಯಾರ್ಥಿಗಳನ್ನು ಜಾಣರನ್ನಾಗಿ ಮಾಡುವುದು ಸವಾಲಿನ ಕೆಲಸ ಇದೇ ಸಂದರ್ಭದಲ್ಲಿ ಮಕ್ಕಳಿಗೆ ಕಲಿಸುವ ಶಿಕ್ಷಕರನ್ನು ಆಗಾಗ ಪ್ರೋತ್ಸಾಹಿಸುತ್ತಿರುವುದೂ ಕೂಡ ಅಗತ್ಯ ಈ ಎಲ್ಲ ಜವಾಬ್ದಾರಿ ಹೊತ್ತಿರುವ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಶೈಲಾ ಚಾಟೆಯವರು ಹೀಗೆ ಹೇಳುತ್ತಾರೆ ನಾನು ನನ್ನ ಮಕ್ಕಳಿಗೆ ಅಂದರೆ ಈಗ ಇರುವಂಥ ವಿದ್ಯಾರ್ಥಿಗಳು ಹುಷಾರು ವಿದ್ಯಾರ್ಥಿಗಳು ತಮ್ಮಷ್ಟಕ್ಕೆ ತಾವು ಮಾಡ್ತಾ ಇರ್ತಾರೆ ಆದರೆ ಅದರಲ್ಲಿ ಕೆಲವೊಂದು ವಿದ್ಯಾರ್ಥಿಗಳು ಏನು ಎವರೇಜ್ ಹುಡುಗರು ಇರ್ತಾವೆ ಅಂಥವ್ರಿಗೆ ಹೇಳ್ತಾ ಇರ್ತೀನಿ ನೀವು ಫೇಲ್ ಅಂತ ತಿಳ್ಕೊಬೇಡ್ರಿ ನೀವು ಪಾಸ್ ಆಗ್ತೀರಿ ನೀವು ಫೇಲ್ ಆಗಲಿಕ್ಕೆ ಕಾರಣ ಅಂತರ ಪರಿಶ್ರಮ ಪಡೋದಿಲ್ಲ ಅದಕ್ಕಾಗಿ ಪರಿಶ್ರಮ ಪಟ್ಟು ಹೋದ್ರಿ ಅದಕ್ಕೆ ನೀವು ಪ್ರತಿಫಲ ಪಡೆದೇ ಪಡೆದುಕೊಳ್ತೀರಿ ಅಂತ ಹೇಳ್ತಾ ಇರ್ತೀನಿ ಅದಕ್ಕೆ ಇವತ್ತಿಗೆ ಈ ವಿದ್ಯಾರ್ಥಿಗಳನ್ನು ನಾನು ಬೆಳಿಗ್ಗೆ 5 ಗಂಟೆಗೆ 10ನೇ ವರ್ಗದ ವಿದ್ಯಾರ್ಥಿಗಳಿಗೆ ಬೆಳಗ್ಗೆ 5 ಗಂಟೆಗೆ ಎಬ್ಬಿಸ್ತೇನೆ ನಾನು ಅವ್ರಿಗೆ ಹೇಳೋದು ಒಂದೇ ನಾ ಮಾಡೋದು ರೀತಿ ಅಂದರೆ ನಿಮ್ಮನ್ನು ಎಬ್ಬಿಸ್ತೇನೆ ನೀವು ಅಭ್ಯಾಸ ಮಾಡಿರಿ ನಿಮ್ಮ ಸ್ವಂತ ಅಭ್ಯಾಸ ಮಾಡಿ ನೀವು ಬರೆಯೋದನ್ನು ಕಲೀರಿ
ಅದಕ್ಕೆ ಅದರಲ್ಲಿ ವೀಕರ್ ಸ್ಟೂಡೆಂಟಿಗೆ ನಾನು ಅದನ್ನೇ ಹೇಳ್ತಾ ಇರ್ತೀನಿ, ಇವತ್ತು ವೀಕರ್ ಸ್ಟೂಡೆಂಟ್ ಕೂಡ ಇವತ್ತಿನ ರಿಸಲ್ಟ್ ಪ್ರಕಾರ ಎಲ್ಲ ವೀಕರ್ ಸ್ಟೂಡೆಂಟು ಒಳ್ಳೆ ಮಾರ್ಕ್ಸ್ ತೊಗೊಂಡು ಪಾಸ್ ಆಗಿದ್ದಾರೆ. ಶಿಕ್ಷಕರಿಗೆ ಯಾವಾಗಲೂ ನಾನು ಹೇಳ್ತಾ ಇರೋದು, ಅವರಿಗೆ ಯಾವುದೇ ರೀತಿಯಿಂದ ನಾನು ಪ್ರಿನ್ಸಿಪಾಲು ನಾನು ನಿಮಗೆ ಸ್ಟ್ರಿಕ್ಟ್ ಇಡ್ತೇನೆ ಈ ರೀತಿ ನಾನು ಎಂದೂ ಮಾಡಿಲ್ಲ, ಮಾಡೋದೇ ಇಲ್ಲ. ಅವ್ರು ನಾನು ಯಾವ ರೀತಿ ನಾನು ಒಂದು ಅಸಿಸ್ಟೆಂಟ್ ಟೀಚರಾಗಿ ಕೆಲಸ ಮಾಡ್ತಿದ್ದೆ ಅದೇ ರೀತಿ ಇವತ್ತು ನಾನು ಅವರಲ್ಲಿ ಕಾಣ್ತಾ ಇದ್ದೀನಿ. ಅವ್ರಿಗೆ ಎಲ್ಲ ರೀತಿಯಿಂದ ನಾನು ಏನು ಮಾಡ್ತಾ ಇದ್ದೀನಿ, ಸಪೋರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೆ ಇವತ್ತು ಅವರು ಯಾವುದೇ ರೀತಿ ಹಿಂದುಳಿದಿದ್ದರೆ ಅವ್ರಿಗೆ ನೀವು ಮುಂದೆ ಹೋಗ್ರಿ ಅಂತ ಪ್ರೋತ್ಸಾಹ ಕೊಡ್ತಾ ಇದ್ದೀನಿ. ಅದಕ್ಕೆ ಇವತ್ತಿನ ಹೊಸ ಟೀಚರ್ಸ್ ಏನು ಬಂದಿದ್ದಾರೆ ಅವರು ಆನ್ಲೈನ್ ಟೀಚಿಂಗ್ ಅಂದರೆ ಅವರು ತಮ್ಮದೇ ಆದಂಥ ಯೂಟ್ಯೂಬ್ ಮಾಡಿ ಇವತ್ತೆಲ್ಲ ಕಡೆಗೆ ಅವ್ರು ಕಳಿಸ್ತಾ ಇದ್ದಾರೆ. ಅಂದರೆ ನಮ್ಮ ಬಿ ಕೆ ಮಾಡೆಲ್ ಏನಾಗಲಿ ಮೊದಲಿನ ಬಿ ಕೆ ಮಾಡೆಲ್ ಬರಲಿ, ನಮ್ಮಲ್ಲಿ ಬಿ ಕೆ ಮಾಡೆಲ್ದಲ್ಲಿ ಇರುವಂಥ ಟೀಚರ್ಸ್ ಅದರಲ್ಲಿ ಕಮ್ಮಿ ಇಲ್ಲ, ಇದನ್ನು ನನಗೆ ಎಲ್ಲರಿಗೂ ತೋರಿಸೋದಿದೆ. ಇಂಗ್ಲಿಷ್ ಮಾಧ್ಯಮದ ಮೋಹದಿಂದಾಗಿ ಪ್ರಸ್ತುತ ಕನ್ನಡ ಹಾಗೂ ಮರಾಠಿ ಮಾಧ್ಯಮದಲ್ಲಿ ಕಲಿಯುವ ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ಇಳಿಕೆ ಕಂಡುಬಂದಿದೆ. ಆದರೆ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಬಂದಿರುವುದರಿಂದ ಹಾಗೂ ಪಾಲಕರಲ್ಲಿ ನಿಧಾನವಾಗಿ ಮಾತೃಭಾಷೆ ಶಿಕ್ಷಣದ ಅರಿವು ಮೂಡುತ್ತಿರುವುದರಿಂದ ಶಾಲಾ ಆಡಳಿತ ಮಂಡಳಿ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಲಿದೆ ಎಂಬ ಆಶಯ ಹೊಂದಿದೆ. ಈಗಿನ ಪರಿಸ್ಥಿತಿ ಹೇಳಬೇಕು ಅಂತಂದರೆ ಕನ್ನಡ ಇಂಗ್ಲೀಷ್ ಮೀಡಿಯಂ ವ್ಯಾಮೋಹ ಆದದ್ದರಿಂದ ಕನ್ನಡ ಮರಾಠಿ ಮೀಡಿಯಂ ಜನ ಬರೋದು ಕಡಿಮೆ ಆಗಿದೆ. ಆದರೂ ಸುದ್ದ ಬಿ ಕೆ ವರ್ಲ್ಡ್ ಹೈಸ್ಕೂಲ್ಗೆ ಇಲ್ಲಿಯವರೆಗೆ ಏನೂ ಪ್ರಾಬ್ಲಮ್ ಆಗಿಲ್ಲ, ಕಡಿಮೆ ಇದೆ. ಈಗ 400 ಮಕ್ಕಳಿದ್ದಾರೆ. ಈಗ ಒಂದು ಕಾಲದಲ್ಲಿ ನಾನು ನೋಡ್ತಿದ್ದೆ, ನಾನು ಸಹ ಸೆಕ್ರೆಟರಿ ಆಗಿ 12 ವರ್ಷ ಆಯಿತು. ನಾನು ನೋಡ್ತಾ ಇದ್ದದ್ದು ಆವಾಗ 2000 ಮಕ್ಕಳಿದ್ದರು ಇಲ್ಲಿ ಬಿ ಕೆ ವರ್ಲ್ಡ್ ಹೈಸ್ಕೂಲಲ್ಲಿ. ಇವತ್ತಿಗೆ 400 ಜನ ಇದ್ದಾರೆ. ಆದರೂ ಸುದ್ದ ಈ ಶಾಲೆ ಒಂದು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಿದೆ. ಶಾಲೆಯಲ್ಲಿ ಇರುವ ಎಲ್ಲ ಪ್ರಾಧ್ಯಾಪಕ ವರ್ಗದವರು ಮ್ಯಾಕ್ಸಿಮಮ್ ಪಾಸ್ ಸ್ಟೂಡೆಂಟ್ಸ್ ಇದ್ದಾರೆ. ಶಾಲೆಯ ಸಲುವಾಗಿ ಎಲ್ಲರಿಗೂ ಲವಲವಿಕೆ ಇದೆ. ಆ ರೀತಿಯಿಂದ ಬೆಳಗಾವಿಯಲ್ಲಿ ಬಿ ಕೆ ವರ್ಲ್ಡ್ ಹೈಸ್ಕೂಲು ಇನ್ನೂ ಚೆನ್ನಾಗಿ ನಡೀತದೆ ಅಂತಕೊಂಡು ನಮಗೆ ಅನ್ನಿಸ್ತದೆ. ಇನ್ನೊಂದು ಕಾರಣ ಅಂತಂದರೆ ಈಗ ಹೊಸ ಎಜುಕೇಷನ್ ಪಾಲಿಸಿ ಬಂದದ್ದರಲ್ಲಿ ಕನ್ನಡ ಮರಾಠಿ ಮಾಧ್ಯಮಕ್ಕೆ ಹೆಚ್ಚಿನ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ. ಆ ದೃಷ್ಟಿಯಲ್ಲಿ ನಮ್ಮ ಶಾಲೆಗೆ ಹೆಚ್ಚಿನ ಮಕ್ಕಳು ಬರ್ತಾರೆ ಅಂತಕೊಂಡು ನಮಗೆ ಖಾತ್ರಿ ಇದೆ. ಬಿ ಕೆ ಮಾಡೆಲ್ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಇಂದು ಜಗತ್ತಿನ ಮೂಲೆ ಮೂಲೆಯಲ್ಲಿ ಕಾಣಸಿಗುತ್ತಾರೆ. ಎಲ್ಲೆಲ್ಲಿ ಇದ್ದಾರೆಯೋ ಅಲ್ಲಲ್ಲಿ ತಮ್ಮ ವ್ಯಕ್ತಿತ್ವದ ಮೂಲಕ ಪರಿಮಳವನ್ನೇ ಬೀರಿದ್ದಾರೆ. ಶಾಲೆಯ ಬೆಳವಣಿಗೆ ನಿರಂತರವಾಗಿ ಮುಂದುವರೆದಿದೆ. ಭಾರತೀಯ ಮಾನಸಿಕತೆಯ ನಿರ್ಮಾಣದಲ್ಲಿ, ಸದೃಢ ಶಿಕ್ಷಣ ವ್ಯವಸ್ಥೆ ಕಟ್ಟುವಲ್ಲಿ, ಸಾವಿರಾರು ವಿದ್ಯಾರ್ಥಿಗಳನ್ನು ರಾಷ್ಟ್ರದ ಜವಾಬ್ದಾರಿಯುತ ನಾಗರಿಕರನ್ನಾಗಿ ಮಾಡುವಲ್ಲಿ ಬಿ ಕೆ ಮಾಡೆಲ್ ಮಹತ್ವದ ಪಾತ್ರ ವಹಿಸಿದೆ. ಇಂದಿಗೂ ಬಿ ಕೆ ಮಾಡೆಲ್ ಶಾಲೆಯ ವಿದ್ಯಾರ್ಥಿಗಳು ಹೇಳುವುದು, ಸಾಲಿ ಅಂದ್ರ ಅದು ನಮ್ಮ ಸಾಲಿ, ಬಿ ಕೆ ಮಾಡೆಲ್ ಸಾಲಿ.